ನಿಖಿಲ್ ಕುಮಾರಸ್ವಾಮಿ ಅವರ ಪರವಾದಂಥ ಟ್ರೆಂಡ್ ಹೇಗಿದೆ ಚನ್ನಪಟ್ಟಣದಲ್ಲಿ? ತುಂಬ ಚೆನ್ನಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ, ಗೆಲ್ಲಿಸ್ತೀವಿ, ಗೆದ್ದಾಗಿದೆ. ಯಾಕಾಗಿ ಅಷ್ಟು ವಿಶ್ವಾಸ? ಅಷ್ಟು ವಿಶ್ವಾಸ ಯಾಕೆಂದರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವ್ರ ಬಗ್ಗೆ ಅಷ್ಟೊಂದು ಅಪಾರವಾದ ಅಭಿಮಾನ ಇದೆ ನಮಗೆ. ಅವರು ದೇವೇಗೌಡರು ಮಾಡಿರುವಂಥ ರೈತಪರ ಕೆಲಸ, ಜನಪರ ಕೆಲಸಗಳು, ಅವ್ರು ಕೊಟ್ಟಿರೋ ಮೀಸಲಾತಿ, ಮಹಿಳೆಯರಿಗೆ ಕೊಟ್ಟಿರೋ ಮೀಸಲಾತಿಗಳು, ಅಲ್ಪಸಂಖ್ಯಾತರಿಗೆ ಕೊಟ್ಟಿರೋ ಮೀಸಲಾತಿಗಳು, ಅವ್ರನ್ನ ಯಾರೂ ಮರೆಯೋದಿಲ್ಲ. ಅಂಥ ಒಂದು ದೊಡ್ಡ ಅದ್ಭುತವಾದ ಕೆಲಸನ ಬೇರೊಬ್ಬರು ಮಾಡೋಕ್ಕಾಗಲಿಲ್ಲ. ಅವ್ರು ಸಿಕ್ಕಿರೋ ಕೆಲವೇ ದಿವಸಗಳ ಅವಧಿಯಲ್ಲಿ ಅವರು CM ಆಗಲಿ PM ಆಗಲಿ ಬರೀ ದಿನಗಳ ಲೆಕ್ಕದಲ್ಲಿ ಅವರು ಅಧಿಕಾರ ಅನುಭವಿಸಿದ್ದು. ಅಂಥ ಸಂದರ್ಭದಲ್ಲಿ ಅವ್ರು ಮಾಡಿರೋ ಜನೋಪಕಾರಿ ಕೆಲಸಗಳಿದಾವಲ್ಲ, ಅವುಗಳಿಗೆ ತುಲನೆ ಮಾಡುವಂಥ ರೀತಿಯಲ್ಲಿ ಬೇರೆ ಯಾರೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೋಲಿಕೆ ಮಾಡೋ ರೀತಿಯಲ್ಲಿ ಮಾಡೋಕ್ಕಾಗಲ್ಲ, ಯಾರು ಬೇರೆ ಯಾರು ಮಾಡೋಕ್ಕ, ಅದನ್ನು ನಾವು ತುಂಬ ನೆನೆಸ್ಕೊಳ್ತೀವಿ. ಇದ್ರೆ ಏನು HD ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಅವರ ಕೆಲಸಗಳು ನಿಖಿಲ್ ಕುಮಾರಸ್ವಾಮಿ ಕೈ ಹಿಡಿದ? ಖಂಡಿತ 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 ಖಂಡಿತ. ನಿಖಿಲ್ ಕುಮಾರಸ್ವಾಮಿ ಅವರ ಸ್ವಂತ ವರ್ಚಸ್ಸು ಏನಿದೆ? ಅವ್ರ ವರ್ಚಸ್ ಏನಿದೆ ಅಂತ ಒಂದು ಒಂದು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಒಬ್ಬ ಯುವ ರಾಜಕಾರಣಿ ಆ ಯಪ್ಪ ಎರಡು ಬಾರಿ ಸೋತಿದ್ದಾನೆ, ಆ ಯಪ್ಪನ್ನ ಸೋಲಿಸಬೇಕು ಅಂತ ಒಂದು ಇಡೀ ಸರ್ಕಾರ ಬೇರೆ ಎಲ್ಲ ಅಭಿವೃದ್ಧಿಗಳನ್ನು ಕಡೆಗಣಿಸಿ ಒಂದೂವರೆ ನಾವು ಸತತವಾಗಿ 3 ತಿಂಗಳಿಂದ ಈ ಕ್ಷೇತ್ರದಲ್ಲಿ ನಾವು ಗೆಲ್ಲಲೇಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಠಿಕಾಣಿ ಹೂಡಿದ್ದಾರೆ. ಹಾಗೆ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಅಂದ ತಕ್ಷಣ ಮುಖ್ಯಮಂತ್ರಿ ಆದಿಯಾಗಿ ಇಡೀ ಸರ್ಕಾರದಲ್ಲಿ ಠಿಕಾಣಿ ಹೂಡಿದೆ ಅಂದರೆ ಆ ವ್ಯಕ್ತಿ ಸಾಮರ್ಥ್ಯ ಏನಿರಬೇಕು ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಬಲ ಸ್ಪರ್ಧಿ ಆಗಿದ್ದರೆ ಅದರಲ್ಲಿ ಡೌಟ್ ಇಲ್ಲ. ಖಂಡಿತ 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 ಖಂಡಿತ. ಅವ್ರಿಗೆ ಅನುಭವ ಇದೆ, ಅವ್ರ ತಾತ ಕೊಟ್ಟಿರೋ ಕೊಡುಗೆ ಅದು ಅನುಭವ, ಅವ್ರ ಅಪ್ಪ ಅಪ್ಪಾಜಿ ಕೊಟ್ಟಿರೋ ಅನುಭವ, ಮತ್ತು ಅದು ಒಂಥರ ದೇವೇಗೌಡರು ಅಂದರೆ ಅದೊಂಥರ ರಾಜಕೀಯ ವಿಶ್ವವಿದ್ಯಾಲಯ ಆದಂಗೆ ಅಲ್ಲಿ ಪ್ರಾಡಕ್ಟ್ ಮಾಡಿ ಮಾಡಿ ಕಳಿಸ್ತಾ ಇರೋದು. ಆದರೆ ಇದೊಂದು ಅದ್ಭುತವಾದ ಪ್ರಾಡಕ್ಟ್ ಇದು, ಯಾವುದು ನಿಖಿಲ್ ಕುಮಾರಸ್ವಾಮಿ ಅನ್ನೋದು. ಇವತ್ತಿನ ಕರ್ನಾಟಕ ರಾಜಕಾರಣದಲ್ಲಿ ಇರುವಂಥ ಮುಕ್ಕಾಲು ಪಾಲು ಎಲ್ಲ ರಾಜಕಾರಣಿಗಳು ಆ ವಿಶ್ವವಿದ್ಯಾಲಯದಲ್ಲಿ ಪದವಿ ತಗೊಂಡು ಬಂದವರು, ತಗೊಂಡ್ರು ಪಾಸ್ ಆದರು ಬಂದರು ಬೇರೆ ಪದವಿ ಹಿಡ್ಕೊಂಡು ಹೊರಟ್ರು ಅವರು. ಈಗ ಇದೆಯಲ್ಲ ಈ ಪ್ರಾಡಕ್ಟು ನಿಖಿಲ್ ಕುಮಾರಸ್ವಾಮಿ ಅನ್ನೋ ಪ್ರಾಡಕ್ಟ್ ಇದೆಯಲ್ಲ ಆ ವಿಶ್ವವಿದ್ಯಾಲಯದಿಂದ ಬಂದಿರೋದು, ಇದು ಅತ್ಯದ್ಭುತವಾದ ಪ್ರಾಡಕ್ಟು. ಅವ್ರದ್ದೇ ಬ್ರ್ಯಾಂಡ್? ಹೌದು, ಅದು ಬ್ರ್ಯಾಂಡ್ ಅಲ್ಲ, ಒಂದು ಮುಂದುವರಿಕೆ, ದೇವೇಗೌಡರ ಮುಂದುವರಿಕೆ ರೈತ ಪರವಾಗಿ ಮತ್ತೆ ಜನಪರ ಬ್ರ್ಯಾಂಡ್ ಪ್ರಾಡಕ್ಟ್. ಹೌದು ಹೌದು ಹೌದು. ಸೊ ಈಗ ಏನು ಗ್ರಾಮಗಳಲ್ಲಿ ಮತ ಪ್ರಚಾರ ಆಗ್ತಾ ಇದೆ, ಸೊ ತಾವು ಕೂಡ ಕೆಲವೊಂದು ಊರಿಗೆ ಪ್ರಚಾರಕ್ಕಾಗಿ ಹೋಗ್ತಿದ್ದಾರೆ ನಿಮ್ಮೂರನ್ನು ಹೊರತುಪಡಿಸಿ, ಸೊ ಅಲ್ಲೆಲ್ಲ ಜನರ ಪ್ರತಿಕ್ರಿಯೆ ನೋಡಿ ಏನನ್ಸುತ್ತೆ ನಮಗೆ? ಈಗ ಏನಾಗಿದೆ ಜನಗಳಿಗೆ ಇವತ್ತು ಮೊದಲಿನ ಥರ ಇಲ್ಲ, ನಾವು ಯಾರಿಗೂ ಏನು ಹೇಳಬೇಕಾಗಲ್ಲ. ಇವತ್ತು ಹೆಬ್ಬೆಟ್ಟಲ್ಲಿ ಪ್ರಪಂಚ ಇದೆ, ಒಂದು ಬೆರಳಲ್ಲಿ ಇಡೀ ಪ್ರಪಂಚ ನೋಡ್ಬೋದು. ಹಂಗಿರೋವಾಗ ದೇವೇಗೌಡರು ಅಂದ್ರೇನು, ಕುಮಾರಸ್ವಾಮಿ ಅಂದ್ರೇನು, ನಿಖಿಲ್ ಕುಮಾರಸ್ವಾಮಿ ಅವರು ಅಂದ್ರೇನು, ಜೊತೆಗೆ ಅಭಿವೃದ್ಧಿ ಅಂದ್ರೇನು, ಈ ಒಂದು ಈ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ, ಈ ರಾಜ್ಯದ ಜನತೆಯ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ದಲ್ಲ. ಕಾಂಗ್ರೆಸ್ಗೆ ಯಾಕೆ ಅಧಿಕಾರ ಬೇಕು ಅಂದರೆ ಕರ್ನಾಟಕದ ಸಂಪನ್ಮೂಲವನ್ನು ಬಳಸ್ಕೊಂಡು ಬೇರೆ ಇಡೀ ಭಾರತದ ಬೇರೆಲ್ಲ ರಾಜ್ಯಗಳ ಚುನಾವಣೆ ಗೆಲ್ಲಲಿಕ್ಕೆ ಇಲ್ಲಿ ಸಂಪನ್ಮೂಲ ಬೇಕು ಅವ್ರಿಗೆ, ಇಲ್ಲಿ ಅಭಿವೃದ್ಧಿ ಖಂಡಿತ ಬೇಕಿಲ್ಲ. ಅಂಥದ್ದು ಆ ಕಾರಣಕ್ಕಾಗಿ ನಾವು ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಸ್ತೀವಿ ಅನ್ನೋ ಪಣ ತೊಟ್ಟಿದ್ದಾರೆ ಜನ. ಕಾಂಗ್ರೆಸ್ ಸರ್ಕಾರ ಇಲ್ಲಿ ಜನಪರವಾದಂಥ ಕೆಲಸ ಮಾಡಲ್ಲ, ಸ್ಥಳೀಯವಾದಂಥ ಅಭಿವೃದ್ಧಿ ಮಾಡಲ್ಲ ಅಂತೀರಿ? ಹೌದು, ಅದೇನು ಏನು ಅದು ಅಂಗೈಮ್ಯಗಳನ್ನ ಉಣ್ಣಿ ಕನ್ನಡಿ ಬೇಕೆಂದಂಗೆ ಎಲ್ಲಿ ಏನು ಮಾಡಿದ್ದಾರೆ? ಯಾವುದೇ ಒಂದು ಸಾಕ್ಷಿ ಗುಡ್ಡೆ ತೋರಿಸಿ, ಯಾವ್ದಾದ್ರು ಒಂದು ಒಂದು ತೋರಿಸಿ. ಈಗ ಕುಮಾರಣ್ಣವರು ಕುಮಾರಣ್ಣವರು CM ಆದಾಗ ಅವರು ಬರೀ ಅದು 20 ತಿಂಗಳ ಅವಧಿಯಲ್ಲಿ ಅತಿ ಹೆಚ್ಚು ಹೈಸ್ಕೂಲ್ ಕೊಟ್ಟರು ನಮ್ಮ ಕರ್ನಾಟಕಕ್ಕೆ, ಅತಿ ಹೆಚ್ಚು ಪದವಿ ಪೂರ್ವ ಕಾಲೇಜ್ ಕೊಟ್ಟರು, ಜೊತೆ ಯಾವುದು ಮತ್ತು ನಮ್ಮ ಪಾಲಿಟೆಕ್ನಿಕ್ ಕೊಟ್ಟರು, ಮೆಡಿಕಲ್ ಕಾಲೇಜ್ ಕೊಟ್ಟರು, ಇಂಜಿನಿಯರಿಂಗ್ ಯಾರು ಕೊಟ್ಟಿದ್ದಾರೆ? ಯಾವ ಸರ್ಕಾರದಲ್ಲಿ ಆ ಮಟ್ಟಿಗಿನ ಒಂದು ವಿದ್ಯಾಭ್ಯಾಸದ ಬಗ್ಗೆ ಪ್ರಗತಿಯಾಗಿದೆ ಅಲ್ವಾ? ಇನ್ನು ಶಿಕ್ಷಣ ಸಾರಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಕಡೆ ಹಾಸ್ಪಿಟ್ಲ್, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಮಾಡಿದ್ರು. ಅವರ ಯಾವುದು ಪಂಚರತ್ನ ಕಾರ್ಯಕ್ರಮ ಅನ್ನೋ ಕಲ್ಪನೆ ಇದೆಯಲ್ಲ, ಯಾವ ಹಲಾಲ್ಕೋರು ರಾಜಕಾರಣಿಗೂ ಅಂಥ ಅದ್ಭುತವಾದ ಕಲ್ಪನೆ ಯಾವನಿಗೂ ಬರಲ್ಲ, ಓನ್ಲಿ ಫಾರ್ ಕುಮಾರಣ. ಪಂಚರತ್ನ ಅನ್ನೋದು ಇದೆಯಲ್ಲ, ಅದು ಅದ್ಭುತವಾದ ಕಲ್ಪನೆ, ಪರಿಕಲ್ಪನೆ. ಆ ರೀತಿ ಯೋಚನೆ ಮಾಡಬಲ್ಲ ಅಂತ ಏಕಮಾತ್ರ ರಾಜಕಾರಣಿ ಕುಮಾರಸ್ವಾಮಿ. ನನ್ನ ನಾಡಿನ ಜನಕ್ಕೆ ಆರೋಗ್ಯ, ಶಿಕ್ಷಣ, ಉದ್ಯೋಗ, ನೀರು ಇದನ್ನು ಕೊಟ್ಟರೆ ನಾಡು ಸಮೃದ್ಧ ಆಗುತ್ತೆ, ನಮ್ಮ ಹತ್ರಕ್ಕೆ ಅವ್ರು ಬರಲ್ಲ ಅಂತ ಈ ಗ್ಯಾರಂಟಿ ಯಾರು ಕೇಳಿದರು? ಗ್ಯಾರಂಟಿಗೋಸ್ಕರ ಇಡೀ ಕರ್ನಾಟಕದ ಅಭಿವೃದ್ಧಿನೇ ಕುಂಠಿತಗೊಳಿಸ್ಬಿಟ್ರು. ಬೇಕಿತ್ತ? ಒಬ್ಬ ಮನುಷ್ಯನಿಗೆ ಬೇಕಿರೋದು ಅಂತಂದರೆ ಅವನಿಗೆ ಸ್ವಯಂ ನಾನು ಕೆಲಸ ಕಲ್ಪಿಸಿಕೊಂಡು ನನ್ನ ಆರೋಗ್ಯವನ್ನು, ನನಗೆ ಬೇಕಿರೋ ಸಂಪನ್ಮೂಲವನ್ನು ಕ್ರೋಢೀಕರಿಸ್ಕೊಂಡು ನನ್ನ ಸಂಪತ್ತನ್ನು ನಾನೇ ಗಳಿಸುವಂಥ ಸಾಮರ್ಥ್ಯ ತಗೊಬೇಕು. ಸರ್ಕಾರ ನೀನು ಕೂತ್ಕೊ ನಾನು ತಂದು ಕೊಡ್ತೀನಿ ಅಂದರೆ ಭಿಕ್ಷುಕನ ಥರ ಕಂಡಂಗೆ ಆಗುತ್ತದೆ, ಹೌದಲ್ವಾ? ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿನ ಭರವಸೆ ಎಷ್ಟು? 100% ಇದೆ. ಕಾರಣಗಳು ಅವರ ತಾತ HD ದೇವೇಗೌಡರು ಮಾಡಿರುವಂಥ ಕಾರ್ಯ, ಮತ್ತು ಕುಮಾರಸ್ವಾಮಿ ಈ ನಮ್ಮ ಭಾಗಕ್ಕೆ ಅವರು ಯಾವತ್ತೂ ಈ ಭಾಗನ ಅವರು ಆತ್ಮದಲ್ಲಿ ಮಡಿಕೊಂಡಿದ್ದಾರೆ. ಎಲ್ಲ ಬರೀ ಬಾಯಿನಲ್ಲಿ ಮಡಿಕೊಂಡು ಮಾಡ್ತಾಡ್ಬಿಟ್ಟು ಹೋದ್ರೆ ಅವ್ರು ಆತ್ಮದಲ್ಲಿ ಮಡಿಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇರೋದು ಅವರು.
30 ವರ್ಷದಿಂದ ಈ ಕ್ಷೇತ್ರನ ಅವರು ಅವರ ಆತ್ಮದಲ್ಲಿ ಮಡಿಕೊಂಡು ಮಾಡ್ತಾ ಇರೋರು. ಈಗಿನ ಬೇರೆಯವ್ರ ತರ ಬಂದು ನಾಲ್ಕು ಮಾತಾಡ್ಬಿಟ್ಟು ನೆಕ್ಸ್ಟ್ ಅವ್ರಿಗೆ ಜ್ಞಾಪನೆ ಇರುವುದಿಲ್ಲ ಈ ಕ್ಷೇತ್ರ. ಅದರಿಂದ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ನೀವು ತಿರುಗಾಡ್ತಾ ಇದ್ದೀರಿ ಜನಸ್ಪಂದನೆ ಹೆಂಗಿದೆ ಅಂತ. ಅದರಿಂದ ಅವ್ರು ಗ್ಯಾರಂಟಿ 100% ಗೆದ್ದೇ ಗೆಲ್ತಾರೆ. ಏನು ಹೇಳ್ತೀರಾ, ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಇಲ್ಲಿ? ಡೆಫಿನೆಟ್ ಆಗಿ 100%. ಯಾಕಾಗಿ ಅಂದರೆ ಇದರ ಹಿಂದೆ ಅವರ ತಾತ ದೇವೇಗೌಡರು ಮಾಡಿದಂಥ ಅದ್ಭುತವಾದ ಕೆಲಸಗಳಿದ್ದಾವೆ. ಮತ್ತು ಕುಮಾರಸ್ವಾಮಿ ಅವರು 25,000 ಕೋಟಿ ಅಂತ ರೈತರ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಇನ್ನೂ ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ಎಷ್ಟು ರಸ್ತೆಗಳಿದ್ದಾವೆ ಅಷ್ಟು ರಸ್ತೆಗಳು ಹೆಚ್ಚು ಕಡಿಮೆ ಈ 5 ವರ್ಷದಲ್ಲಿ ಲಾಸ್ಟ್ ಅವ್ರ ಟರ್ಮ್ಗಳಲ್ಲಿ ಕೆಲಸಗಳಾಗಿದ್ದಾವೆ. ಈ ಎಲ್ಲ ಕಾರಣದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲುವಿನ ಭರವಸೆ ತಮಗಿದೆ, ಆದರೆ ಇಲ್ಲಿ ಸ್ಥಳೀಯವಾಗಿ ಎಷ್ಟರ ಮಟ್ಟಿಗೆ ನಿಖಿಲ್ ಪರವಾದಂಥ ಅಲೆ ಇದ್ದಿದೆ ತಮ್ಮ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಎಲ್ಲ ಹಳ್ಳಿಗಳ ಕಡೆ ಹೋಗ್ತಾ ಇದ್ದೀರಾ ನೀವು? ಇಲ್ಲಿ ಯಾರೂ ದುಡ್ಡು ಕೊಟ್ಟು ಕರ್ಕೊ ಬಂದಿಲ್ಲ ಜನನ್ನ, ಹಳ್ಳಿಯವರು ಅಲ್ಲಲ್ಲೇ ಬಂದು ಸೇರ್ಕೊಡ್ತಾ ಇರೋದು ಅದೇ ನಿದರ್ಶನ ಸಾಕು ಅಂತ ಅನ್ನೋದು ನನ್ನ ಅಭಿಪ್ರಾಯ. ಯಾವುದೇ ಸಮಾರಂಭಗಳಿಗೆ ದುಡ್ಡು ಕೊಟ್ಟು ನಾವು ಜನನ ಕರ್ಕೊಂಡು ಹೋಗಬೇಕಾಗಿದೆ, ಇವತ್ತು ಯಾರೂ ಬರೋದಿಲ್ಲ. ಆದರೆ ಈ ಜನ ಸೇರ್ತಾ ಇದ್ದಾರೆ ಅಂತಂದರೆ ಅವ್ರಿಗಿರೋವಂಥ ಒಲವು ಏನು ಅನ್ನೋದು ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಏನು ಹೇಳ್ತೀರಾ ಸರ್, ಯಾರು ಗೆಲ್ತಾರೆ? ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ? ಖಂಡಿತವಾಗಿ ಗೆಲ್ತಾರೆ. 25,000 ಲೀಡಿಂದ ನಿಖಿಲ್ ಅವ್ರು ಗೆದ್ದೇ ಗೆಲ್ತಾರೆ. ಯಾಕಾಗಿ ಗೆಲ್ತಾರೆ, ಒಂದಷ್ಟು ಕಾರಣಗಳು. ಕುಮಾರನವರ ಕಾರ್ಯ, ಹತ್ತು ವರ್ಷ ಅವರು ಇಲ್ಲಿ ಎಮ್ ಎಲ್ ಎ ಆಗಿತ್ತು, ಅಭಿವೃದ್ಧಿ ಸಾಕಷ್ಟು ಮಾಡಿದ್ದಾರೆ. ಹೌದು, ರಸ್ತೆ ಅಭಿವೃದ್ಧಿ ಕೆಲಸಗಳಾಗಿದೆ, ರಸ್ತೆಯಾಗಿದೆ, ಸ್ಕೂಲ್ ಬಿಲ್ಡಿಂಗ್ಗಳಾಗಿವೆ, ಮತ್ತು ನೀರಾವರಿ ಕೆರೆ ನೀರು ತುಂಬಿಸಿದ್ದಾರೆ, ಹಲವಾರು ಕೆರೆಗಳು ತುಂಬಿಸಿದ್ದಾರೆ, ಹಾಸ್ಪಿಟಲ್ಗಳಾಗಿದ್ದಾವೆ, ಶಾಲಾ ಕಾಲೇಜುಗಳಾಗಿದ್ದಾವೆ, ಸಮುದಾಯ ಭವನಗಳಾಗಿದ್ದಾವೆ, ಇನ್ನೂ ಹಲವಾರು ಕಾಮಗಾರಿಗಳು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಸಿ ಪಿ ಯೋಗೇಶ್ವರ ಅವರು ಏನು ಕೆಲಸಗಳನ್ನು ಮಾಡಿಲ್ವಾ ಶಾಸಕರಾದಂಥ ಸಂದರ್ಭದಲ್ಲಿ, ಒಂದು ಅವ್ರ ಕಡೆಯಿಂದ ಒಂದಷ್ಟು ಕೆಲಸಗಳಾಗಿದೆ ಅನ್ನುವಂಥ ವಿಚಾರ? ಹೌದು, ಅವರು ಸ್ವಲ್ಪ ಸ್ವಲ್ಪ ನೀವರಿ ಮಾಡಿದ್ರು, ಬಟ್ ಆಮೇಲೆ ಅವರು ನಮ್ಮ ತಾಲೂಕನ್ನು ಕಡೆಗಣಿಸ್ಬಿಟ್ರು, ಕಡೆಗಣಿಸಿದ್ರು. ಹಾಗಾಗಿ ಅವ್ರಿಗೆ ನಮ್ಗೆ ಒಲವು ಇಲ್ಲ ಅವ್ರ ಪರವಾಗಿ. ಏನು ಹೇಳ್ತೀರಣ್ಣ, ಯಾರು ಗೆಲ್ತಾರೆ? ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ. ಯಾಕಾಗಿ? ಯೂತ್ ಇದ್ದಾರೆ, ಯಂಗ್ಸ್ಟರ್ಸ್ಗಳಿಗೆಲ್ಲ ಒಂದು ಸ್ಫೂರ್ತಿಯಾಗಿದ್ದಾರೆ, ಮುಂದೆ ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದು, ಒಂದು ಒಳ್ಳೆ ಅವಕಾಶ, ಇನ್ನೂ ವಯಸ್ಸಿದೆಯಲ್ಲ, ಮುಂದೆ ಮಾಡ್ತಾರೇನೋ ಒಂದು ಭರವಸೆ, ಯೂತ್ಗೆಲ್ಲ ಒಂದು ಸ್ಫೂರ್ತಿ ಅಷ್ಟೇ. ಓಕೆ, ಎಸ್ ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರ? ಸರ್, 100 to 200% ಗೆಲ್ತಾರೆ, ಯಾವುದೇ ಡೌಟ್ ಇಲ್ಲ. ಯೂತ್ಸ್ ಎಲ್ಲ ನಿಖಿಲ್ ಕುಮಾರಸ್ವಾಮಿ ಲೈಕ್ ಮಾಡ್ತವ್ರೆ, ಯೋಗೇಶ್ ಅವರು ಮರದಿಂದ ಮರಕ್ಕೆ ಆಡ್ತವ್ರೆ, ಹಂಗಾಗಿ ನಿಖಿಲ್ ಸ್ವಾಮಿಗೆ ಎಲ್ಲರೂ ಡೌಟ್ ಇಲ್ಲ. ಕುಮಾರಸ್ವಾಮಿ ಕೇಂದ್ರ ಸಚಿವ ಆಗಿದ್ದಾರೆ, ಹಂಗಾಗಿ ಯೂತ್ ಅವ್ರಿಗೂ ಮಾರ್ಗದರ್ಶನ ಇದ್ದಾರೆ. ದೇವೇಗೌಡರು ಈಗಲೂ ಡ್ಯಾಮ್ ಕಟ್ಟಿದ್ದಾರೆ, ಹಂಗಾಗಿ ಯೂತ್ಸು ಬೇಕೊಬ್ಬ, ಹಂಗಾಗಿ ಜನ ಲೈಕ್ ಮಾಡ್ತವ್ರೆ. ನಾನು ಬೆಳಗ್ಗೆಯಿಂದ ಸರ ನಮ್ಮದು ಕುಣಿಗಲ್ಲು, ಅವ್ರನ್ನೆಲ್ಲ ಎಲ್ಲ ಊರ ಕಡೆಯೂ ಸಮೀಕ್ಷೆ ಮಾಡ್ಕೊಂಬಂದೆ, ಎಲ್ಲಿ ನೋಡಿದ್ರು ಯೂತ್ಸ್ ಎಲ್ಲ ನಿಖಿಲ್ ನಿಖಿಲ್ ಅಂತಾರೆ. ನಿಖಿಲ್ ಗೆಲ್ತಾರೆ, ಡೌಟ್ ಇಲ್ಲ. ಅಲ್ಲ, 2 ಬಾರಿಯ ಸೋಲು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅನುಕಂಪ ಅಲೆ ಇದೆಯಾ ಅಂತ? ಹಂಡ್ರೆಡ್ ಪರ್ಸೆಂಟ್ ಅನುಕಂಪ ಅಲೆ ಇದೆ. ಆಮೇಲೆ ಅವ್ರು ಯೂತ್ಸಲ್ಲಿ ಲೂಸ್ಟ್ ಹಾಕಿಲ್ಲ, ಒಂದು ಯೂತ್ ಹುಡುಗರುಗಳಿಗೆ ಒಂದು ಕಾಲೇಜ್ ಇರ್ಬೋದು ಇನ್ನೊಂದು ಇರ್ಬೋದು ಮಾರ್ಗದರ್ಶನ ಆಗಿದ್ದಾರೆ ಅವ್ರ ತಂದೆ, ಅದೇ ದಾರಿಲಿ ಹೋಗ್ತಾರೆ ಅಂತ ನನ್ನ ಅಭಿಪ್ರಾಯ. ಹಾಂ, ಕುಮಾರಸ್ವಾಮಿ ಅವ್ರು ಮಾಡಿರುವಂಥ ಕೆಲಸಗಳು ನಿಖಿಲ್ ಕುಮಾರಸ್ವಾಮಿ ಕೈ ಹಿಡಿಯುತ್ತೆ, ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅವ್ರ ಅಪ್ಪ ತಾತ ಅವ್ರ ಅಪ್ಪ ಬಂದಿರೋದಾರಲ್ಲೇ ಇವ್ರು ಹೋಗ್ತಾರೆ, 100 to 200% ಗೆಲ್ತಾರೆ. ಇದೇ ಮತದಾನದ ಬಾಂಧವರು ರೈತರುಗಳು ಕೈ ಹಿಡಿತಾರೆ, 23 ಅಂತ ರಿಸಲ್ಟ್ ಕೊಡ್ತಾರೆ. ಸರ್, ತಮ್ಮ ಅಭಿಪ್ರಾಯ ಏನು, ಯಾರು ಗೆಲ್ತಾರೆ? ಸರ್, ನಿಖಿಲು ಸರ್. ಯಾಕಾಗಿ? ಯಾಕಾಗಿ ಅಂದರೆ ಅವ್ರ ತಂದೆ ಅವ್ರ ತಾತ ಈ ನಮ್ಮ ಇಗ್ಲೂರು ಗ್ರಾಮಾಂತರದಲ್ಲಿ ಇವತ್ತು ಕುಡಿಯೋಕ್ಕಾಗಲಿ ನಮ್ಮ ಜಲಸೇವೆಗಾಗಲಿ ಮತ್ತೊಂದು ಈ ಗದ್ದೆ ಹೊರ ಜಮೀನುಗಳು ಇವತ್ತು ಪಂಪ್ ಸೆಟ್ ಎಲ್ಲ ಆಗ್ತದೆ ಅಂದರೆ ಅವ್ರ ತಂದೆಯಿಂದನೆ, ಯಾರು ಜೆಚಡಿಗೆ ದೇವೇಗೌಡರಿಂದನೆ ಇವತ್ತು ಈ ನಮ್ಮ ಇಗ್ಲೂರು ಗ್ರಾಮ ಅಂದರೆ. ಅದಕ್ಕೂ ಮೊದಲೇ ಏನು ಅಂತಂದರೆ ಎಷ್ಟೋ ಜನ ಸಾತ್ತೋಗವ್ರೆ ಈ ಸೈಡಲ್ಲಿ, ಪ್ರಶ್ನೆಟ್ಗೆ ಬರ್ತೀನಿ ಅಂತ ಹೋದವರು ಕೊನೆಸ್ಲಿ ಊರಿಗೆ ಸೇರಲಿಲ್ಲ ಅವರು ಹೆಡ್ತಿ ಪಕ್ಕಕ್ಕೆ. ಅಂಥ ಕಾಲ ಆಗ್ಬಿಟ್ಟಿದೆ. ಏನಂದರೆ ಇವತ್ತು ನಮ್ಮ ದೇವೇಗೌಡರು ಮಾಡಿಕೊಟ್ಟಿರೋಂಥದ್ದು ಒಂದು ಒಳ್ಳೆಯ ಕೆಲಸದಿಂದ 4 ಜನ ಜೀವನ ಮಾಡ್ತವ್ರೆ, 100 ಜನ ಜೀವನ ಮಾಡ್ತವ್ರು, 4 ಜನ ಅದಕ್ಕೆ 100 ಜನ ಮಾಡ್ತವ್ರೆ ಸರ್, ಅಷ್ಟು ಹೇಳಬಲ್ಲೆ. ಆದರೆ ನಿಖಿಲ್ ಅಂತೂ 100% ಗೆಲ್ತಾರೆ. ಅಣ್ಣ, ಏನು ಹೇಳ್ತೀರಾ, ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರಾ? ಇವಾಗ ತಾನೇ ಕುಮಾರಣ್ಣವ್ರು ಹೇಳಿದ್ರು ವಾರದಲ್ಲಿ 3 ದಿನ ಇಲ್ಲೇ ಇರಬೇಕು ಅಂತ. ಹಂಗಾಗಿ ಆ ಉದ್ದೇಶದಿಂದ ನಿಖಿಲ್ ಕುಮಾರಸ್ವಾಮಿ ಅವರು 100% ಗೆದ್ದೇ ಗೆಲ್ತಾರೆ, ಜನಸಾಮಾನ್ಯರ ಜೊತೆ ಇದ್ದಾರೆ. ಹಂಗಾಗಿ ಈಗ ಅವ್ರು ಮಾಡಿರೋ ಕೆಲಸ ನಿಮಗೆ ಗೊತ್ತು ಏನಿಲ್ಲ. ಈಗ ನೀವು ನೋಡ್ಬೇಕಾದ್ರೆ ಒಡಕೆ ಹೊಸ ಇದು ಹೊಸಳಿತಾವೆ, ಅಕ್ಕರು ಹೊಸಳಿತಾವೆ, ಒಳ್ಳೆ ಒಳ್ಳೆ ಮಲ್ಟಿಪ್ಲೆಕ್ಸ್ ಹಾಸ್ಪಿಟ್ಲ್ ಇದೆ, ಅದು ಬಿಟ್ಟರೆ ಕಾಲೇಜು ಎಲ್ಲ ಚೆನ್ನಾಗಿದೆ. ಹಂಗಾಗಿ 100 to 100% ಗೆಲ್ತೀವಿ.
ಈಗ ನೋಡಿ ಮುರುಗೇಶ್ ನಿರಾಣಿ ಅವ್ರು ಬಂದಿದ್ರು, ಅವ್ರು ಎಲ್ಲಿಂದ ಬಂದಿದ್ರು, ಸಿಗ್ಗಾವಿಗ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ರು ಅಂಥದ್ರಲ್ಲಿ ಅವ್ರು ಅವರೇ ವಾಲಂಟಿಯರ್ಗೆ ಬೇಡ ಅಂತ ಅಂದ್ಬಿಟ್ಟು ಈಗ ಪ್ರಚಾರಕ್ಕೆ ಬಂದವ್ರೆ ಅಂತಂದರೆ ಅಲೆ ಇದ್ರೆ ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಅಂದಾಗ ಒಂದು ಸ್ವಲ್ಪ ಅಲೆ ಇದ್ರೆ ಮಾತ್ರ ಬರಕ್ಕೆ ಸಾಧ್ಯ. ಯಾಕೆಂದರೆ ಒಳ್ಳೆ ವ್ಯಕ್ತಿ ಇವತ್ತು ದೇವೇಗೌಡರು ಬರ್ತಾವ್ರೆ ಅಂತಂದರೆ ಅವರೇನು ಇಲ್ಲಿ ಏನೋ ಲೂಟಿ ಮಾಡ್ಕೊ ಹೋಗ್ಬೇಕು ಅಂತೇನು ಬರ್ತಾ ಇಲ್ಲ. ಜನಸಾಮಾನ್ಯರಿಗೆ ಹತ್ರ ಆಗಬೇಕು, ಜನಗಳೊಳಗೆ ಸಿಕ್ಬೇಕು ನಾವು ಅನ್ನೋ ಉದ್ದೇಶದಿಂದ ಬರ್ತಾ ಇದ್ದಾರೆ, ನೂರಕ್ಕೆ ನೂರು ಗೆಲ್ತಾರೆ. ಅಲ್ಲ ಈ ಇಳಿ ವಯಸ್ಸಲ್ಲಿ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿಯವ್ರ ಪರವಾಗಿ ಮತ ಪ್ರಚಾರಕ್ಕೆ ಬರುವಂಥ ವಿಚಾರ ಏನನ್ಸುತ್ತೆ ತಮಗೆ? ನಿಮ್ಮ ಊರುಗಳಲ್ಲಿ ನೋಡಿದಾಗ ಓ ಈಗ ಇಂಥ ಏಜಲ್ಲೂ ಕೂಡ ಬರ್ತಾ ಇದಾರಲ್ವಾ ಅನ್ನುವಂಥ ವಿಚಾರ ಏನು ಇಲ್ಲ? ಅವರು ಬರಬಾರ್ದು ಅಂತಲೇ ನಾವು ಪಕ್ಷದಿಂದನೂ ಸುದ ಹೇಳಿದರು, ಆದರೆ ಅವ್ರಿಗೆ ಗೊತ್ತಲ್ಲ ಅವತ್ತಿನಿಂದ ರಾಜಕೀಯದಲ್ಲೇ ಜೀವನ ಕಳೆದಿರೋದು ಅವರು. ಹಂಗಾಗಿ ಕೊನೆ ಪಕ್ಷ ನಾಲ್ಕು ಜನ ನನ್ನ ಮಾತನ್ನು ಕೇಳ್ತಾರೆ ಚನ್ನಪಣ್ಣ ತಾಲೂಕಲ್ಲಿ ಅನ್ನೋ ಉದ್ದೇಶದಿಂದ ನಾಲ್ಕು ಕೋಟಿ ನನ್ನ ಕಡೆಯಿಂದನೂ ಬೀಳಲಿ ಅಥವಾ ಪಕ್ಷಕ್ಕೆ ಶಕ್ತಿ ಬರಲಿ ಪ್ರಾದೇಶಿಕ ಪಕ್ಷ ಅನ್ನೋ ಉದ್ದೇಶದಿಂದ ಅವರು ಬರ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ಥರ. ಈಗ ಡಿ ಕೆ ಸುರೇಶ್ ಅವರು ಹೇಳಿದ್ರು ಆಂಬುಲೆನ್ಸಲ್ಲಿ ಬರ್ತಾರೆ ಅಂತ, ಅದು ಪ್ರೋಟೋಕಾಲು. ಯಾವುದೇ ಮಾಜಿ ಪ್ರಧಾನಿ ಆದ್ರೂ ಒಂದು ಆಂಬುಲೆನ್ಸ್ ಹಿಂದೆ ಬಂದೇ ಬರ್ತದೆ, ನಾಲ್ಕು ಜೀಪ್ ಮುಂದೆ ಬರ್ತದೆ, ಒಂದು ಜೀಪ್ ಹಿಂದೆ ಬಂದೇ ಬರ್ತದೆ. ಹಂಗಾಗಿ ಅವರು ಏನಪ್ಪ ಅಂತಂದರೆ ಇಳಿ ವಯಸ್ಸಲ್ಲೂ ಸುದಾ ಇವತ್ತು ಜ್ಞಾನಶಕ್ತಿ ನನಗೆ ಗ್ಯಾಪ್ನ ಇರಲ್ಲ ಅಂಥದ್ರಲ್ಲಿ ಅವ್ರು 92 ವರ್ಷದಲ್ಲಿ ಗ್ಯಾಪ್ನ ಶಕ್ತಿಯಿಂದ ಇದ್ದು ಇಂಥ ಕೆಲಸ ಇಂಥ ದಿವಸ ಮಾಡಿದ್ದೀನಿ ಅಂತ ಹೇಳ್ತಾರೆ ಅಂತಂದರೆ ಅವರ ದೂರದೃಷ್ಟಿ ಆಲೋಚನೆ ಮತ್ತು ಅವ್ರು ಮಾಡಿರೋ ಕೆಲಸ. ಕುಮಾರಸ್ವಾಮಿ ಅವರು ಹಿಂದಿನ ಎರಡು ಬಾರಿಯನ್ನು ಗಮನಿಸಿದ್ರೆ ಅವರೇ ತಮ್ಮ ಶಾಸಕರು, ಒಂದು ಬಾರಿ ಇಲ್ಲಿಂದನೇ ಗೆದ್ದು ಮುಖ್ಯಮಂತ್ರಿ ಕೂಡ ಆಗಿದ್ದರು ಚನ್ನಪಟ್ಟಣದಿಂದ ಗೆದ್ದು, ಹಾಗೆಲ್ಲ ಏನು ಅವರ ಅವಧಿಯಲ್ಲಿ ಕೆಲಸಗಳಾಗಿತ್ತಾ? ನೋಡಿ ಈಗ ಹೇಳಿದ್ರಲ್ಲ ಅವಾಗೆಲ್ಲ ನಾವು ಸೈಕಲ್ ಸುದಾ ತಳ್ಕೋಬೇಕಾಯ್ತಿರಲಿಲ್ಲ. ಇವತ್ತೆಲ್ಲ ಕಡೆ ಕಾಂಕ್ರೀಟ್ ರೋಡ್ ಆಗಿದೆ, ಟಾರ್ ರೋಡ್ ಆಗಿದೆ, ಎಲ್ಲ ಕಡೆ ಎಲ್ಲ ಹಾಸ್ಪಿಟಲ್ ನೀವು ಹೇಳ್ದಂಗೆ ಹಾಸ್ಪಿಟ್ಲ್ ಆಗಿದೆ, ಸಮುದಾಯ ಭವನಗಳಾಗಿದೆ. ಆಮೇಲೆ ಜನಸಾಮಾನ್ಯರು ಹೋದರೆ ಹತ್ರದಿಂದ ಕರೆದು ಮಾತಾಡ್ತಾರೆ, ಅದು ಮೇನ್ ಬೇಕಾಗಿರೋದು. ಈಗ ಮೊನ್ನೆ ನಾನು ದಸರಾದಲ್ಲಿ ನೋಡಿದೆ, ಯಾರೋ ವ್ಯಕ್ತಿಗೆ ಹೈ ಪ್ರೊಫೈಲ್ ವ್ಯಕ್ತಿಗೆ ಕೈ ಕೊಡ್ತಾರೆ ಡಿ ಕೆ ಶಿವಕುಮಾರ್, ನಾರ್ಮಲ್ ಪರ್ಸನ್ ಹಿಂಗೆ ನೋಡ್ಬಿಟ್ಟು ತಿರು ನೋಡ್ಕೊಂಡಿದ್ದಾರೆ. ಕುಮಾರಾನಂದ್ ಆ ಥರ ಬುದ್ಧಿ ಇಲ್ಲ. ಕುಂಟ್ರು ಅಲ್ಲಿ ಕುರ್ಡ್ರು ಅಲ್ಲಿ ದೊಡ್ಡ ವ್ಯಕ್ತಿ ಅಲ್ಲಿ ಸಣ್ಣ ವ್ಯಕ್ತಿ ಅಲ್ಲಿ ಬ್ರದರ್ ಅಂತಾರೆ, ಜೊತೆಲಿ ಇಟ್ಕೋತಾರೆ, ಸಣ್ಣ ಪುಟ್ಟ ಆಗೋ ಕೆಲಸ ಮಾಡಿಕೊಡ್ತಾರೆ. ಅಧಿಕಾರದಲ್ಲಿ ಇದ್ದಾಗಲೂ ಮಾಡಿದ್ದಾರೆ, ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗಲೂ ಮಾಡಿದ್ದಾರೆ. ಆ ಉದ್ದೇಶದಿಂದ ಜನ ಸೇರೋದು ಕುಮಾರಣ್ಣನಿಗೆ, ಏನೋ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಯಾರು ಜನ ಸೇರಲ್ಲ. ಸಿ ಪಿ ಯೋಗೇಶ್ವರ ಅವರು BJP ಅನ್ನು ತೊರೆದು ಕಾಂಗ್ರೆಸ್ನ ಸೇರ್ಪಡಾಗಿದ್ರೆ ಅಲ್ಲಿಂದ ಸ್ಪರ್ಧೆ ಕೂಡ ಮಾಡಿದ್ದಾರೆ. ತಮ್ಮ ಹಿಂದಿನ 4-5 ಬಾರಿಯ ಶಾಸಕರು ಕೂಡ ಹೌದು, ಅವರು ಇಲ್ಲಿಗೆ ಮಂತ್ರಿ ಕೂಡ ಆಗಿದ್ರು, ಅಂದರೆ ಸಚಿವರು ಕೂಡ. ಸೊ ಅವ್ರ ಕಡೆಯಿಂದ ಚನ್ನಪಟ್ಟಣದ ಅಭಿವೃದ್ಧಿ ಕೆಲಸಗಳಾಗಿದೆಯಾ, ಅವ್ರ ಕಡೆಯಿಂದ ಒಂದಷ್ಟು ಏನು ಜನಪರವಾದಂಥ ಕೆಲಸ ಆಗಿದೆಯಾ? ಇಲ್ಲ, ಅವ್ರ ಕಡೆ ಏನು ಆಗಿಲ್ಲ ಅಂತೇನಿಲ್ಲ, ಆಗಿದೆ. ಬಟ್ ಏನು ಮಾಡ್ತಾರೆ ಅಂತ, ಅವರು ಯಾವ ಸರ್ಕಾರ ಹತ್ರದಲ್ಲಿದೆ ಆ ಸರ್ಕಾರಕ್ಕೆ ಹೋಗ್ಬಿಟ್ಟು ಗೆದ್ದಾಗ ಮಾಡಿರ್ತಾರೆ. ಬಟ್ ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ, ಅವ್ರು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು, ಎರಡು ಪಕ್ಷದ ಕಡೆಯಿಂದ ಯಾವುದೇ ಟಿಕೆಟಲ್ಲಿ ನಿಂತ್ಕೋ ಅಂತ ಹೇಳಿದ್ರು. ಬಟ್ ಅವರೇ ನಿಂತ್ಕೋದೆ ಹೋಗಿರೋದ್ರಿಂದ ಜನಗಳಿಗೂ ಬೇಜಾರಾಗ್ಬಿಟ್ಟದೆ. ಮೂರು ದಿನಕ್ಕೆ ಯಾರ ಜೊತೆ ಹೋಗ್ತಾರೆ? ಮೊನ್ನೆ ಅವ್ರಿಗೂ ಮಂಜುನಾಥ್ಗೆ ಮಾಡಿ ಅಂದರು, ಇವತ್ತು ಬಂದು ಕಾಂಗ್ರೆಸ್ಗೆ ಮಾಡಿ ಅಂತಾರೆ. ಜನಕ್ಕೂ ಬೇಜಾರು, ಅಭಿವೃದ್ಧಿಗೋಸ್ಕರ ನಾನು ಪಕ್ಷ ಚೇಂಜ್ ಮಾಡ್ತೀನಿ ಅಂತಾರೆ ಅವರು. ಇದರಲ್ಲಿ ಮಾಡ್ಬೋದಾಯ್ತಲ್ಲ, ಈಗ ಮುಂದಿನಗೆ ಹಳೆ ಮೈಸೂರು ಕರ್ನಾಟಕದಲ್ಲಿ ಲೀಡ್ರೇ ಇಲ್ಲ ದೊಡ್ಡ ದೊಡ್ಡ ಲೀಡ್ರು ಯಾರು BJPಯಿಂದ. ಮುಂದಕ್ಕೆ ಅವರು ಈಗ ಸೋತಿದ್ರು ಯಾರೋ ಲಕ್ಷ್ಮಣ ಸವದಿ, ಅವರೇ ಉಪಮುಖ್ಯಮಂತ್ರಿ ಮಾಡಿದ್ರು. ಅದೇ ಥರ ಇವರು ಮಾಡ್ತಾ ಇದ್ರು ಮುಂದಿನ ದಿನಗಳಲ್ಲಿ. ಈಗ ರಾಜ್ಯ ಸರ್ಕಾರ ಇರೋದ್ರಿಂದ, ಸರ್ಕಾರ ಇರೋದ್ರಿಂದ ತಾನು ಒಬ್ಬನಲ್ಲಿ ಶಾಸಕ ಆಗ್ತೀನಿ, ಹಾಗೇನೆ ಏನು ಮುಂದೆ ಹೇಳಕ್ಕೆ ಬರಲ್ಲ ಮಂತ್ರಿ ಸ್ಥಾನ ಯಾವುದಾದ್ರೂ ಸಿಗುವಂಥ ಸಾಧ್ಯತೆ ಇರ್ಬೋದು ಅನ್ನೋ ದೃಷ್ಟಿಯಿಂದನೂ ಆಗಿರ್ಬೋದಲ್ವಾ? ಅಂದರೆ ಒಟ್ಟಾರೆಯಾಗಿ ವ್ಯಕ್ತಿಯಾಗಿ ಸಿ ಪಿ ಯೋಗೇಶ್ವರ ಅವರು ಹೇಗೆ ಅಂತ ನಾವು ಹೇಳ್ತಾ ಇರೋದು, ಈಗ ಸರ್ಕಾರ ಇದೆ, ಗೆದ್ದರೆ ಮಂತ್ರಿ ಮಾಡ್ತಾರೆ ಅನ್ನೋದು ಯಾವುದು ದೂರದೃಷ್ಟಿ ಇಲ್ಲ. ಅವ್ರಿಗೆ ಒಂದೇ ಉದ್ದೇಶ ಇರೋದು HT ಕುಮಾರಸ್ವಾಮಿ ಅವ್ರನ್ನ ಬಗ್ಬಡಿಬೇಕು ಅನ್ನೋ ಉದ್ದೇಶ ಬಿಟ್ರೆ ಡಿ ಕೆ ಸುರೇಶ್ ಕಾಲಿ ಡಿ ಕೆ ಶಿವಕುಮಾರ್ ಗಲ್ಲಿ ಬೇರೆ ಆ ಉದ್ದೇಶ ಏನೂ ಇಲ್ಲ. ಆಮೇಲೆ ಇವ್ರಿಗೆ ಗೊತ್ತು, ಯಡಿಯೂರಪ್ಪನಂತವ್ರನ್ನೇ ಇವರು ಸೈಡ್ಗಳನ್ನ ಏನು ಮಾಡಿದವ್ರು, ಇವ್ರನ್ನೇನು ಮಾಡ್ತಾರೆ ಅನ್ನೋದೇನಿಲ್ಲ. ಪ್ರೆಸೆಂಟ್ಗೆ ಏನು ಬೇಕು ನಿಲ್ಸ್ಕೊಂಡಿದ್ದಾರೆ ಹೊರತು ಮುಂದಕ್ಕೆ ಇವ್ರನ್ನ ಬೆಳೆಸ್ತಾರೆ ಅನ್ನೋ ಉದ್ದೇಶ ಏನಿಲ್ಲ. ಯೋಗೇಶ್ವರ್ ಗೆದ್ರೆ ಅಲ್ಲಿಂದ ಏನು ಖಾತೆ ಹತ್ರದ್ದೇನು ಸಚಿವ ಸ್ಥಾನ ಏನು ಸಿಗಲ್ಲ, ಕಾರಣಕ್ಕೂ ಸಿಗಲ್ಲ. ಯಾಕಂದ್ರೆ ಆಲ್ರೆಡಿ ಅವ್ರು DCM ಆಗಿರೋದ್ರಿಂದ ಇವ್ರಿಗೆ ಇನ್ನೊಂದು ಪೋಸ್ಟ್ ಕೊಡ್ತಾರೆ ಅನ್ನೋ ಯಾವುದೇ ಅಭಿಲಾಷೆ ನಮ್ಮ ಜನಕ್ಕಿಲ್ಲ. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಬೇಕು ಅಂತೀರಾ? ಇಲ್ಲ, ಗೆಲ್ತಾರೆ ಅವ್ರು, ಗೆಲ್ಬೇಕು ಅಂತೇನಿಲ್ಲ, ಗೆದ್ದೇ ಗೆಲ್ತಾರೆ.